ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, IIT. ವೀಕ್ಷಕರೇ, ನಿಮ್ಮ ಜನ್ಮನಾಮದ ಹೆಸರಿನ ಮೇಲೆ ಬರ್ತಕ್ಕಂಥ, ನಿಮ್ಮ ಜನ್ಮನಾಮದ ಅಕ್ಷರದ ಮೇಲೆ ಬರ್ತಕ್ಕಂಥ ರಾಶಿ ಮತ್ತು ನಕ್ಷತ್ರ ಯಾವುದು, ಇದನ್ನು ತಿಳ್ಕೊಳ್ಳುವಂಥ ಕುತೂಹಲ ತುಂಬ ಜನಕ್ಕೆ ಇರುತ್ತೆ. ತುಂಬ ಜನ ನಮಗೆ ಕಮೆಂಟ್ ಮಾಡಿ, ಫೋನ್ ಮಾಡಿ ಕೇಳ್ತಕ್ಕಂಥದ್ದು ಮಾಡ್ತಾ ಇರ್ತೀರಿ. ಎಷ್ಟೋ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಜನ್ಮನಾಮದ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿರಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಿದ್ದೇನೆ. ಮೇಷರಾಶಿಯಿಂದ ಮೀನರಾಶಿಯವರಿಗೆ 12 ರಾಶಿಗಳಲ್ಲಿ ಯಾವ ಅಕ್ಷರಕ್ಕೆ ಯಾವ ರಾಶಿ ಬರುತ್ತೆ ಮತ್ತು ಯಾವ ನಕ್ಷತ್ರ ಬರುತ್ತೆ ಅಂತ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಮೇಷ ಮತ್ತು ವೃಷಭ ರಾಶಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮಿಥುನ ರಾಶಿಯಲ್ಲಿ ಯಾವ ಹೆಸರಿನ ಅಕ್ಷರಗಳು ಬರ್ತವೆ, ಯಾವ ನಕ್ಷತ್ರ ಬರುತ್ತೆ ಅದಕ್ಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕ ಮತ್ತು ಕಿ ಅಕ್ಷರದಿಂದ ಬರ್ತಕ್ಕಂತಹ ಹೆಸರುಗಳಿಗೆ ಮೃಗಶಿರ ನಕ್ಷತ್ರ ಬರುತ್ತೆ, ಮಿಥುನ ರಾಶಿ ಬರುತ್ತೆ. ಕನಕ, ಕಿರಣ ಈ ಥರ ಬರ್ತಕ್ಕಂಥ ಹೆಸರುಗಳಿಗೆ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಬರುತ್ತೆ. ಕು, ಘ, ಜ್ಞ ಮತ್ತು ವ ಈ ಅಕ್ಷರದಿಂದ ಬರ್ತಕ್ಕಂತಹ ಹೆಸರುಗಳಿಗೆ ಆರಿದ್ರ ನಕ್ಷತ್ರ ಮತ್ತು ಮಿಥುನ ರಾಶಿ ಬರುತ್ತೆ. ಅದೇ ರೀತಿಯಾಗಿ ಕೋ, ಕೋ, ಹ, ಇನ್ನೊಂದ್ಸಲ ಹೇಳ್ತೀನಿ, ಕೋ, ಕೋ, ಹ ಈ ಅಕ್ಷರದಿಂದ ಬರ್ತಕ್ಕಂತಹ ಹೆಸರುಗಳಿಗೆ ಪುನರ್ವಸು ನಕ್ಷತ್ರ ಬರುತ್ತೆ, ಮಿಥುನ ರಾಶಿ ಬರುತ್ತೆ. ಈ ಅಕ್ಷರಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಜನ್ಮನಾಮ ಈ ಅಕ್ಷರದಿಂದ ಬರ್ತಕ್ಕಂಥ ಹೆಸರಾಗಿದ್ದರೆ ನಿಮ್ಮ ರಾಶಿ ಮತ್ತು ನಕ್ಷತ್ರ ಈಗ ಹೇಳಿರ್ತಕ್ಕಂಥದ್ದು ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಕ ಮತ್ತು ಕಿಗೆ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಬರುತ್ತೆ. ಕು, ಘ, ಜ್ಞ ಮತ್ತು ವ ಈ ಅಕ್ಷರದಿಂದ ಬರ್ತಕ್ಕಂಥ ಹೆಸರುಗಳಿಗೆ ಆರಿದ್ರ ನಕ್ಷತ್ರ ಮತ್ತು ಮಿಥುನ ರಾಶಿ ಆಗುತ್ತೆ. ಅದೇ ರೀತಿಯಾಗಿ ಕೋ, ಕೋ ಮತ್ತು ಹ ಈ ಅಕ್ಷರದಿಂದ ಬರ್ತಕ್ಕಂಥ ಹೆಸರುಗಳಿಗೆ ಮಿಥುನ ರಾಶಿ ಮತ್ತು ಪುನರ್ವಸು ನಕ್ಷತ್ರ ಆಗುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಜನ್ಮನಾಮ ಈ ಅಕ್ಷರದಿಂದ ಪ್ರಾರಂಭ ಆದರೆ ಮಿಥುನ ರಾಶಿ ಮತ್ತು ಈಗ ಹೇಳಿರ್ತಕ್ಕಂಥ ನಕ್ಷತ್ರಗಳು ಬರುತ್ತೆ ಹೊರತು, ನಿಮ್ಮ ಕರೀತಕ್ಕಂಥ ಹೆಸರು ಬೇರೆಯಾಗಿ ಜನ್ಮನಾಮನೇ ಬೇರೆ ಆದರೆ ನಿಮ್ಮ ಜನ್ಮನಾಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೆಸರು ಮತ್ತು ನಕ್ಷತ್ರವನ್ನು ಮಾತ್ರ ನೋಡಬೇಕೇ ಹೊರತು ನಿಮ್ಮ ಕರೀತಕ್ಕಂಥ ಹೆಸರು ಉಪಯೋಗ ಆಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಡೇಟ್ ಆಫ್ ಬರ್ತು ಗೊತ್ತಿಲ್ಲ, ನಿಮ್ಮ ಜನ್ಮನಾಮನೂ ಗೊತ್ತಿಲ್ಲ ಅಂತಂದ ಸಂದರ್ಭದಲ್ಲಿ ನೀವು ಕರೀತಕ್ಕಂಥ ಹೆಸರಿನಿಂದ ರಾಶಿ ಮತ್ತು ನಕ್ಷತ್ರವನ್ನು ನೋಡುವಂಥದ್ದು ಸಹ ಉಪಯೋಗ ಇಲ್ಲ. ನಿಮ್ಮ ಜನ್ಮನಾಮದ ಆಧಾರದ ಮೇಲೆ ಮೇಷರಾಶಿ ಬಂದಿರುತ್ತೆ, ಕರೆಯುವಂಥ ಹೆಸರಿನ ಮುಂದೆ ಮಿಥುನ ರಾಶಿ ಆಗಿದೆ, ಆವಾಗ ಮೇಷರಾಶಿವನಲ್ಲಿರ್ತಕ್ಕಂಥ ಕುಜನಿಗೂ ಮಿಥುನ ರಾಶಿವನಲ್ಲಿರ್ತಕ್ಕಂಥ ಬದನಿಗೂ ಶತ್ರುತ್ವ ಬಂದು ಎಲ್ಲೇ ಒಂದು ಹಂತದಲ್ಲಿ ನಿಮಗೆ ಸಮಸ್ಯೆ ಆಗುವಂಥದ್ದು ಆಗುತ್ತೆ. ನೀವು ಆ ರೀತಿಯಾಗಿರ್ತಕ್ಕಂಥ ರಾಶಿ ನಕ್ಷತ್ರ ಫಾಲೋ ಮಾಡಿದಾಗ, ಅದರಿಂದ ಜನ್ಮನಾಮದಿಂದ ಬರ್ತಕ್ಕಂಥ ರಾಶಿ ಮತ್ತು ನಕ್ಷತ್ರನೇ ಫಾಲೋ ಮಾಡಬೇಕೆ ಹೊರತು ಕರೆಯೋ ಹೆಸರಿನಿಂದ ರಾಶಿ ಮತ್ತು ನಕ್ಷತ್ರ ಫಾಲೋ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ನಮ್ಮ ಜನ್ಮನಾಮನೂ ಗೊತ್ತಿಲ್ಲ ಅಂತಂದ ಸಂದರ್ಭದಲ್ಲಿ ನೀವು ಕರೀತಕ್ಕಂಥ ಹೆಸರಿಂದ ರಾಶಿ ನಕ್ಷತ್ರ ನೋಡುವಂಥದ್ದು ಬೇಡ. ಪೂಜಾ ಪುನಸ್ಕಾರಗಳು, ಹೋಮ ಹವನ ಮಾಡಿಸ್ತಕ್ಕಂಥದ್ದು, ಅರ್ಚನೆ ಮಾಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಜನ್ಮನಾಮದ ಹೆಸರಿನ ಮೇಲೆ ಮಾಡಿಸ್ಬೇಕು, ಆವಾಗಲೇ ನಿಮಗೆ ಅದು ಶ್ರೇಯಸ್ಸು ಅಂತ ಹೇಳ್ತೀವಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ಜನ್ಮನಾಮನೂ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಮತ್ತು ನಾವು ಯಾವ ರೀತಿಯಾಗಿ ಜ್ಯೋತಿಷ್ಯ ಕೇಳ್ಬೇಕಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಬಂದ ಸಮಯ ಮತ್ತು ಗಳಿಗೆ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ನಿಮ್ಮ ಜಾತಕವನ್ನು ಗೋಚಾರದ ಗ್ರಹಗತಿಗಳ ಆಧಾರದ ಮೇಲೆ ಹೇಳುವಂಥದ್ದನ್ನು ಮಾಡ್ತೀವಿ. ಹಸ್ತ ನೋಡಿ ಹೇಳ್ತಕ್ಕಂಥದ್ದು, ಮುಖಲಕ್ಷಣ ನೋಡಿ ಹೇಳ್ತಕ್ಕಂಥದ್ದು, ಮಚ್ಚೆಗಳಿಂದ ಒಂದಿಷ್ಟು ಫಲಗಳನ್ನು ಹೇಳ್ತಕ್ಕಂಥದ್ದು, ಮಚ್ಚಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ವಿಡಿಯೋನು ಸಹ ಮಾಡಿ ಹಾಕಿದ್ದೀನಿ. ಹೀಗೆ ಇದರ ಆಧಾರದ ಮೇಲೆ ನಿಮ್ಮ ಪ್ರೆಡಿಕ್ಷನ್ ಹೇಳುವಂಥದ್ದು ಮಾಡ್ತಾ ಇರ್ತೀವಿ ಹೊರತು ನಿಮ್ಮ ಕರೆಯುವಂಥ ಹೆಸರಿಂದ ಉಪಯೋಗ ಆಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಕರೀತಕ್ಕಂಥ ಹೆಸರಿಂದ ಸಮಸ್ಯೆ ಆಗ್ತದೆ, ಚೇಂಜ್ ಮಾಡ್ಕೊಂಬಿಡೋಣ, ನಮ್ಮ ಜೀವನದಲ್ಲಿ ಒಂದಿಷ್ಟು ಭಾಗ್ಯಗಳು ಬದಲಾವಣೆ ಆಗ್ಬಿಡುತ್ತಂತ ನೀವು ಅನ್ಕೋಬೋದು, ಆದರೆ ಅದು ಸಹ ದೊಡ್ಡ ಮಟ್ಟಕ್ಕೆ ಪ್ರಭಾವವನ್ನು ಬೀರಲ್ಲ. ಅದೇ ರೀತಿಯಾಗಿ ನೀವು ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಡಾಕ್ಯುಮೆಂಟನ್ನು ಚೇಂಜ್ ಮಾಡಿಸ್ಬೇಕು, ದಾಖಲೆಗಳನ್ನು ತಿದ್ದಬೇಕಾಗುತ್ತೆ, ಅದು ಇನ್ನೊಂದು ರೀತಿಯ ಸಮಸ್ಯೆಗೆ ಕಾರಣ ಆಗುವಂಥದ್ದು ಆಗ್ತಾ ಇರುತ್ತೆ. ಆದ್ದರಿಂದ ನಿಮ್ಮ ಜನ್ಮನಾಮ ಹೇಗಿದೆ ಅದನ್ನೇ ನೀವು ಫಾಲೋ ಮಾಡ್ತಕ್ಕಂಥದ್ದನ್ನೇ ಮಾಡಿ ಹೊರತು ಏನೇನು ಬೇರೆ ಹೆಸರುಗಳನ್ನ ಚೇಂಜ್ ಮಾಡ್ತಕ್ಕಂಥದ್ದು ಮಾಡುವಂಥದ್ದು ಮಾಡಬೇಡಿ. ನಿಮ್ಮ ಕರೀತಕ್ಕಂಥ ಹೆಸರಿಂದ ಸಹ ಉಪಯೋಗ ಆಗ್ತಕ್ಕಂಥದ್ದು ಆಗಲ್ಲ. ನಿಮ್ಮ ತಂದೆ ತಾಯಿ ಒಳ್ಳೆ ಹೆಸರಿದೆ ಅಂತ ಇಟ್ಬಿಟ್ರೆ ಆದರೆ ಜನ್ಮನಾಮ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಆಗ ಕರೀತಕ್ಕಂಥ ಹೆಸರಿಂದನೂ ಸಹ ಉಪಯೋಗ ಆಗಲ್ಲ. ಜನ್ಮನಾಮಕ್ಕೆ ಮಿಥುನ ರಾಶಿ ಬರುತ್ತೆ, ಯಾವ ಜನ್ಮನಾಮಕ್ಕೆ ಮಿಥುನ ರಾಶಿಯಲ್ಲಿ ಯಾವ ನಕ್ಷತ್ರ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಇದೆಲ್ಲವನ್ನು ಗಮನಿಸಲಿ ಅಂತ ಹೇಳ್ತಾ ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಪ್ರಭಾವ ಬೀರತಕ್ಕಂಥದ್ದು ಮಾಡ್ತಾ ಇರ್ತವೆ. ನಿಮಗಿರ್ತಕ್ಕಂಥ ಸರ್ಪವೋಷ ಆಗಿರ್ಬೋದು, ಕಾಳ ಸರ್ಪವೋಷ ಆಗಿರ್ಬೋದು, ಶನಿಯ ಪ್ರಭಾವ, ಅಷ್ಟಮ ಶನಿ, ಅರ್ಧಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾಹಿತಿ ನಡೀತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳಿಂದ ಗೋಚಾರದಲ್ಲಿ ಗ್ರಹಗತಿಗಳು ವೀಕ್ ಆಗಿದ್ದಂಥ ಸಂದರ್ಭದಲ್ಲಿ, ನಿಮ್ಮ ಲಗ್ನ ಮತ್ತು ಲಗ್ನಾಧಿಪತಿ ಕೆಟ್ಟೋದಂಥ ಸಂದರ್ಭದಲ್ಲಿ, ಅಶುಭ ಗ್ರಹಗಳು ದಶಾಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ, ದೋಷಗಳಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಯಾವ ಗ್ರಹಗತಿಗಳು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಮಾಡಿಸ್ಬೇಕು ಅಂತ ತಿಳ್ಕೋಬೇಕಾದ್ರೆ ಜಾತಕವನ್ನು ತೋರಿಸುವಂಥದ್ದು ಮಾಡಬೇಕಾಗುತ್ತೆ. ಆದ್ದರಿಂದ ಜಾತಕವನ್ನು ತೋರಿಸಿದ್ರೆ ನೇರವಾಗಿ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಿ. ಒಂದು ವೇಳೆ ನಿಮ್ಮ ಕಂಡ್ರೆ ಆಗದೆ ಇರತಕ್ಕಂಥವ್ರು, ನಿಮ್ಮ ಕಂಡ್ರೆ ದ್ವೇಷ ಮಾಡ್ತಕ್ಕಂಥವ್ರು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿಸಿದರೆ ನಿಮಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. ಆದ್ದರಿಂದ
ಎಂಟರಿಂದ ನೋಡಿಸಿ ಇಬ್ಬರು ಮಕ್ಕಳು ಕರ್ಕೊಂಡ್ಬಂದ್ರೆ ಅಂಜನವನ್ನು ಹಾಕ್ತೀವಿ, ಇಲ್ಲ ಅಂದರೆ ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದ್ರು ಮಾಂತ್ರಿಕ ಸಮಸ್ಯೆ ಮಾಡಿದ್ರೆ ಮಾಡಿದರೆ ಯಾರು ಮಾಡಿದ್ರೆ ಅದೇ ರೀತಿಯಾಗಿ ಕೆಲಸಕಾರ ಆಗ್ತಾಯಿಲ್ವ. ಈ ಥರ ಸಾಕಷ್ಟು ವಿಚಾರಗಳನ್ನ ಅಂಜನದಲ್ಲಿ ನಿಮ್ಮ ಮಕ್ಕಳು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಮಾಡ್ತಾ ಇರ್ತಾರೆ. 100 ಜನ ಜ್ಯೋತಿಷಿಗಳಿಗೆ, ಸ್ವಾಮೀಜಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನವನ್ನು ಕೊಟ್ಟಿದ್ದೀವಿ, 1000 ಜನಗಳಿಗೆ ಅಂಜನವನ್ನು ಕೊಟ್ಟಿದ್ದೀವಿ. ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುತ್ತೋ ಅಥವಾ ಬೇರೆ ಯಾರಿಗೂ ಅದು ಉಪಯೋಗ ಆಗಲ್ಲ. ಅದರಿಂದ ಎಲ್ಲರೂ ಅಂಜನ ಹಾಕ್ಸ್ಬೇಕಾದ್ರೆ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ, ಯಾಕಂದರೆ ಬೇರೆಯವರಿಗೆ ಅಂಜನವನ್ನು ಉಪಯೋಗಿಸಿದಾಗ ಅದು ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಅಷ್ಟು ದಿಗ್ಗಂತ ಮನೆಗೆ ಒಳಗಿಸ್ಕೊಡ್ರಿ. ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದ್ರೆ ನಿವಾರಣೆ ಆಗುತ್ತೆ. ಮುಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡ್ಸೋಕೆ ಪ್ರಯತ್ನ ಪಟ್ಟರೆ ಇವರು ಅವ್ರಿಗೆ ಆಗುತ್ತೆ, ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದು ಕಾಯ್ತಾ ಇರುತ್ತೆ. ಹಾಗೆ ಹೊಸದಾಗಿ ಅಂಗಡಿ ಕಟ್ತಕ್ಕಂಥವ್ರು, ಮನೆ ಕಟ್ತಕ್ಕಂಥವ್ರು ಪಾಯದಲ್ಲಿ ಅಷ್ಟು ದಿಗ್ಗಂ ಮಾಡಿಸ್ಕೊಂಡು ಹಾಕೊಳ್ಳೋದ್ರಿಂದ ಮನೆ ಇರೋವರೆಗೂ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಎಫೆಕ್ಟ್ ಆಗೋದು ಕಾಯ್ತಾ ಇರುತ್ತೆ. ಇಷ್ಟು ಹೇಳ್ತಾ ನಮ್ಮ ಅಂಜನ ಭೋಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರ್ತಾರೆ, ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂಥ ಗಂಟೆ ಚುನೌತಿ ಇದೇ ರೀತಿ ಆಗಿರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇರಿ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆ ಮಾಡಿ ತಯಾರಿಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಲ್ಲಿ ನಮಸ್ಕಾರ. Thank you.